ಸರ್ಕಾರಗಳು ಜನಪರವಾಗಿರೋಕ್ಕೆ ಸಾಧ್ಯವಿರಲ್ಲ, ಸುಭದ್ರವಾಗಿರುವಂಥ ಸರ್ಕಾರ ಇಲ್ಲ ಅಂದರೆ ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯವಿರಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನ ನಿರ್ಣಯವನ್ನು ಮಾಡ್ತಾರೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ತರುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಈ ಬಾರಿ 2023 ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಅಂತರದಿಂದನೇ ಒಂದು ದೊಡ್ಡ ಬಹುಮತದೊಂದಿಗೆ ಸರ್ಕಾರವನ್ನು ಮಾಡುವಂಥದ್ದಾಗುತ್ತೆ. ಯಾವುದೂ ಆಗಲ್ಲ, ಸರ್ಕಾರಗಳು ಜನಪರವಾಗಿರೋಕ್ಕೆ ಸಾಧ್ಯವಿರಲ್ಲ, ಸುಭದ್ರವಾಗಿರುವಂಥ ಸರ್ಕಾರ ಇಲ್ಲ ಅಂದರೆ ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯವಿರಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನ ನಿರ್ಣಯವನ್ನು ಮಾಡ್ತಾರೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ತರುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಈ ಬಾರಿ 2023 ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಅಂತರದಿಂದನೇ ಒಂದು ದೊಡ್ಡ ಬಹುಮತದೊಂದಿಗೆ ಸರ್ಕಾರವನ್ನು ಮಾಡುವಂಥದ್ದಾಗುತ್ತೆ. ಅಂಥದ್ದು ಯಾವುದೂ ಆಗಲ್ಲ ಸರ್.